Dear students, welcome back to Shomurtis Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸಡ್ ಕ್ವಶನ್ನು ಫಿಕ್ ಫಿಕ್ಸಡ್ ಕ್ವಶನ್ಸ್ನ ಕೊಡ್ತಾ ಇದ್ದೀನಿ ಫಸ್ಟ್ ಟೆಸ್ಟಿಗೆ ಇಷ್ಟು ಕ್ವಶನ್ಸ್ನ ನೀವು ಓದ್ಕೊಂಡ್ರೆ ನಲ್ವತ್ತು ಮಾರ್ಕ್ಸಿಗೆ ಮಿನಿಮಮ್ ನೀವು ತರ್ಟಿ ಫೈವ್ ಪ್ಲಸ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಓಕೆನಾ ನಿಮ್ಮ ಒಂದು ಡಿಸ್ಟಿಕ್ಟು ಟೆಸ್ಟ್ ಸಿಲೆಬಸ್ ಏನಿದೆ ಆ ರೀತಿಯಾಗಿ ಓದ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಟೆಸ್ಟ್ ಪ್ಯಾಟ್ರನ್ ಯಾವ ರೀ ಯಾವ ರೀತಿ ಇರುತ್ತೆ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಮತ್ತು ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವ ಚಾಪ್ಟರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಓದಬೇಕು ಪ್ರತಿ ಒಂದನ್ನು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಕೆಲವೊಂದು ಇನ್ಫಾರ್ಮೇಷನು ನಿಮಗೆ ಮಿಸ್ ಆಗ್ಬೋದು ಓಕೆನಾ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಎಲ್ಲ ಚಾನಲ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಒಮ್ಮೆ ಚೆಕ್ ಮಾಡಿ ಈಗ ಏನು ನಾನು ಹ್ಯಾಂಡ್ ರಿಟನ್ನಲ್ಲಿ ಬರೆದಿದ್ದೀನಿ ಅದು ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ಇದು ನಿಮ್ಮ ಒಂದು ಟೆಸ್ಟು ಫಸ್ಟ್ ಟೆಸ್ಟ್ ಇದೆ ಅಲ್ಲ ಆ ಒಂದು ಪ್ಯಾಟ್ರನಲ್ಲಿ ನಿಮಗೆ ಈ ಈ ರೀತಿಯಾದ ಪ್ಯಾಟ್ರನಲ್ಲಿ ನಿಮಗೆ ಬರುತ್ತೆ ಓಕೆನಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ ಅಂತ ಹೇಳ್ಬೋದು ಸೊ ಫಸ್ಟ್ ಚಾಪ್ಟರ್ ಯಾವುದು ನಿಮಗೆ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಈ ಒಂದು ಚಾಪ್ಟರಲ್ಲಿ ನಿಮಗೆ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತೀನಿ ನೋಡ್ತಾ ಹೋಗಿ ನೆಕ್ಸ್ಟ್ ಅಂದರೆ ಕೊನೆಯಲ್ಲಿ ನಾನು ಎಲ್ಲ ಕ್ವಶನ್ಗೂ ಕ್ವಶನ್ಗಳಿಗೆ ಆನ್ಸರ್ಸ್ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಈ ಒಂದು ಫಸ್ಟು ಚಾಪ್ಟರಲ್ಲಿ ನಿಮಗೆ ಫಸ್ಟ್ ಕ್ವಶನ್ ನಿಮಗೆ ವಾಟ್ ಈಸ್ ಎಫಿಷಿಯನ್ಸಿ ಅಂತ ಕೇಳ್ಬೋದು ಎಫಿಷಿಯನ್ಸಿ ಅಂದರೆ ಏನು ಅಚೀವ್ಮೆಂಟ್ ಆಫ್ ಗೋಲ್ಸ್ ವಿತ್ ಅ ಮಿನಿಮಮ್ ಕಾಸ್ಟ್ ಈಸ್ ನೌನ್ ಆಸ್ ದ ಎಫಿಷಿಯನ್ಸಿ ಈ ಒಂದು ಕ್ವಶನ್ ಬರೋ ಸಾಧ್ಯತೆ ಇದೆ ಹಾಗೆ ಎಮ್ ಸಿ ಕ್ಯೂಸ್ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದು ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲ ಅಂತ ಐಡೆಂಟಿಫೈ ಮಾಡಬೇಕು ಅದರಲ್ಲಿ ಕೋ ಆಪರೇಟಿಂಗು ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ನಿಮ್ಗೆ ಇನ್ಯಾವ ಕ್ವಶನ್ ಬರುತ್ತೆ ಅಂದರೆ ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ನಿಮಗೆ ಜಸ್ಟಿಫೈ ದ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಬೈ ಎನಿ ಟೂ ಫ್ಯಾಕ್ಟರ್ಸ್ ಅಂತ ಕೇಳ್ತಾರೆ ಓಕೆನಾ ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ನ ಕೇಳ್ತಾರೆ ಮ್ಯಾನೇಜ್ಮೆಂಟ್ ಆಸ್ ಎನ್ ಆರ್ಟ್ ಆ್ಯಂಡ್ ಸೈನ್ಸ್ ಸೈನ್ಸ್ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಬಟ್ ಕಾಂಪ್ಲಿಮೆಂಟ್ ಟು ಈಚ್ ಅದರ್ ಈ ಒಂದು ಕ್ವಶನ್ನ ಕೇಳ್ತಾರೆ

ಐ ಹೋಪ್ ಇನ್ನು ರಿಮೈನಿಂಗ್ ಕ್ವಶನ್ಸ್ ಎಲ್ಲ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಈ ಫಸ್ಟು ಚಾಪ್ಟರೆಲ್ಲ ನಿಮಗೆ ಡಿಫೈನ್ ಕೋಆರ್ಡಿನೇಷನ್ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್ನ ಕೇಳ್ಬೋದು ಈ ಇಷ್ಟು ಫಸ್ಟು ಚಾಪ್ಟರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಈಗ ಸೆಕೆಂಡ್ ಚಾಪ್ಟರ್ನ ನೋಡ್ತಾ ಹೋಗೋಣ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈ ಒನ್ ಚಾಪ್ಟರಲ್ಲಿ ಹೂ ಈಸ್ ನೌನ್ ಆಸ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ ಎನ್ರಿ ಫ್ಯೂಯಲ್ ಅಂತ ಬರಿಬೇಕು ಹೂ ಈಸ್ ಕಾಲ್ಡ್ ದ ಫಾದರ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾಗ ಎಫ್ ಡಬ್ಲ್ಯೂ ಟೈಲರ್ ಅಂತ ಬರಿಬೇಕು ಹೂ ಸ್ಟ್ರಾಂಗ್ಲಿ ಅಡ್ವೊಕೇಟೆಡ್ ಪೀಸ್ ವೇಜ್ ಸಿಸ್ಟಮ್ ಅಂತ ಕೇಳ್ತಾರೆ ಎಫ್ ಡಬ್ಲ್ಯೂ ಟೈಲರ್ ಟೇಲರ್ ಅಡ್ವೊಕೇಟೆಡ್ ಪೀಸ್ ವೇಜ್ ಸಿಸ್ಟಮ್ ಅಂತ ಬರಿಬೇಕು ಇದು ಒನ್ ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ ಈ ಚಾಪ್ಟರಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ನೋಡೋದಾದರೆ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಯುನಿಟಿ ಆಫ್ ಕಮಾಂಡ್ ಆ್ಯಂಡ್ ಯುನಿಟಿ ಆಫ್ ಡೈರೆಕ್ಷನ್ ಅಂತ ಕೇಳ್ತಾರೆ ನೆಕ್ಸ್ಟ್ ವಾಟ್ ಈಸ್ ಕೇಲಾರ್ ಚೈನ್ ಅಂತ ಕೇಳ್ತಾರೆ ವಾಟ್ ಈಸ್ ಗ್ಯಾ ಗ್ಯಾಂಗ್ ಪ್ಲಾಕ್ ಅಂತ ಕೇಳ್ತಾರೆ ನೆಕ್ಸ್ಟ್ ಫೋರ್ ಮಾರ್ಕ್ಸ್ದು ನೋಡೋದಾದ್ರೆ ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೈ ಎಕ್ಸ್ಪ್ಲೈನಿಂಗ್ ಎನಿ ಫೋರ್ ಪಾಯಿಂಟ್ಸ್ ಅಂತ ಕೇಳ್ತಾರೆ ಎಕ್ಸ್ಪ್ಲೈ ಫಸ್ಟು ಪಾಯಿಂಟ್ಸ್ ಬರೆದ್ಬಿಟ್ಟು ಎಲ್ಲ ಪಾಯಿಂಟ್ಸ್ನು ಎಕ್ಸ್ಪ್ಲೈನ್ ಮಾಡಿ ಓಕೆನಾ ಈ ಚಾಪ್ಟರ್ ನಾಲ್ಕು ಮಾರ್ಕ್ಸ್ ಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ ವಾಟ್ ಆರ್ ದ ಫೋರ್ ಆಸ್ಪೆಕ್ಟ್ಸ್ ಆಫ್ ವರ್ಕ್ ಸ್ಟಡಿ ಡೆವ್ಲಪ್ ಡೆವಲಪ್ಡ್ ಬೈ ಟೈಲರ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ ಓಕೆ ಈ ಚಾಪ್ಟರ್ ಎರಡು ಕ್ವೇಶನ್ ಬರುತ್ತೆ ಹಾಗೆ ಎಂಟು ಮಾರ್ಕ್ಸ್ ನೋಡೋದಾದ್ರೆ ನಾವು ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ ಯಾವ್ದಾದ್ರೂ ಏಳ್ ಪಾಯಿಂಟ್ ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಮಾರ್ಕ್ಸಲ್ಲಿ ಈ ಚಾಪ್ಟರ್ ಇದೊಂದೇ ಕ್ವಶನ್ ಕೇಳೋದು ನೆಕ್ಸ್ಟ್ ಥರ್ಡ್ ಚಾಪ್ಟರ್ ನೋಡೋಣ ಬಿಸ್ನೆಸ್ ಎನ್ವಿನೋನಮೆಂಟ್ ಐ ಹೋಪ್ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಓಕೆನಾ ಈ ಒಂದು ಥರ್ಡ್ ಚಾಪ್ಟರಿಂದ ಟೂ ಮಾರ್ಕ್ಸ್ ಕ್ವಶನ್ ನೋಡ್ತಾ ಹೋಗೋಣ ಗಿವ್ ದ ಮೀನಿಂಗ್ ಆಫ್ ಗ್ಲೋಬಲೈಸೇಷನ್ ಆ್ಯಂಡ್ ವಾಟ್ ಈಸ್ ಪ್ರೈವೇಟೈಸೇಷನ್ ಅಂತ ಎರಡು ಕ್ವಶನ್ ಕೇಳ್ತಾರೆ ಇನ್ನು ನಾಲ್ಕು ಮಾರ್ಕ್ಸ್ದು ನೋಡೋದಾದ್ರೆ ಎಕ್ಸ್ಪ್ಲೈನ್ ಎನಿ ಫೋರ್ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿನೋನಮೆಂಟ್ ಅಂತ ಕೇಳ್ತಾರೆ ಸೊ ಫಸ್ಟು ಫೀಚರ್ಸ್ನ ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಇನ್ನು ಎಂಟು ಮಾರ್ಕ್ಸ್ದು ಕ್ವಶನ್ ನೋಡೋದಾದ್ರೆ ನಾವೀಗ ಎಕ್ಸ್ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ಸ್ ದ ವೇರಿಯಸ್ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿನೋನಮೆಂಟ್ ಅಂತ ಕೇಳ್ತಾರೆ ಈ ಚಾಪ್ಟರಿಂದ ಇಷ್ಟೇ ಕ್ವಶನ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಫೋರ್ತ್ ಚಾಪ್ಟರ್ನ ನಾವು ನೋಡೋದಾದ್ರೆ ಫೋರ್ತ್ ಚಾಪ್ಟರಿಂದ ಯಾವೆಲ್ಲ ಕ್ವಶನ್ಸ್ನ ಕೇಳ್ತಾರೆ ಅಂತ ಅಂದರೆ ಸೊ ಒನ್ ಮಾರ್ಕ್ಸಿಗೆ ವಾಟ್ ಈಸ್ ಪ್ಲಾನಿಂಗ್ ಅಂತ ಕೇಳ್ತಾರೆ ಸೊ ಪ್ಲಾನಿಂಗನ್ನ ಬರಿಬೇಕು ಪ್ಲಾನಿಂಗ್ ಮೀನಿಂಗ್ ಬರೀಬೇಕು ಸ್ಟೇಟ ಫಸ್ಟ್ ಸ್ಟೆಪ್ ಇಂದ ಪ್ಲಾನಿ ಪ್ಲಾನಿಂಗ್ ಪ್ರೋಸೆಸ್ ಅಂತ ಕೇಳ್ತಾರೆ ಫಸ್ಟು ಸ್ಟೆಪ್ ಅದು ಅದನ್ನ ಬರಿತೀರ ನೆಕ್ಸ್ಟು ಸ್ಟೇಟ ಮೀನಿಂಗ್ ಆಫ್ ರೂಲ್ ರೂಲ್ದು ಮೀನಿಂಗ್ ಏನಿದೆ ಅದನ್ನು ಬರೀಬೇಕು ಸೊ ಒನ್ ಮಾರ್ಕ್ಸ್ ಮೂರು ಕ್ವಶನ್ಸ್ನ ಮೂರು ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಹಾಗೆ ಟೂ ಮಾರ್ಕ್ಸಲ್ಲಿ ನಿಮಗೆ ಏನು ಕೇಳ್ತಾರೆ ಅಂತಂದರೆ ಸ್ಟೇಟ್ ಎನಿ ಟೂ ಫೀಚರ್ಸ್ ಆಫ್ ಪ್ಲಾನಿಂಗ್ ಕೇಳ್ತಾರೆ ಯಾವುದಾದ್ರೂ ಎರಡು ಕೇಳಿದರೆ ನೀವು ಒಂದು ಎಕ್ಸ್ಟ್ರಾನೆ ಬರ್ತೀರಿ ಓಕೆನಾ ನೆಕ್ಸ್ಟ್ ಗಿವ್ ದ ಮೀನಿಂಗ್ ಆಫ್ ಪ್ಲಾನಿಂಗ್ ಪ್ರೆಮಿಸಿಸ್ ಅಂತ ಕೇಳಿದ್ದಾರೆ ಅದನ್ನ ಬರೀಬೇಕು ಇನ್ನು ಫೋರ್ ಮಾರ್ಕ್ಸ್ ನೋಡೋದಾದ್ರೆ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ವಿತ್ ಎನಿ ಫೋರ್ ಪಾಯಿಂಟ್ಸ್ ಫಸ್ಟು ಫೋರ್ ಪಾಯಿಂಟ್ಸ್ನ ಬರೀಬೇಕು ನೆಕ್ಸ್ಟು ಎಲ್ಲ ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು ಫೋರ್ ಮಾರ್ಕ್ಸ್ದು ಸೆಕೆಂಡ್ ಕ್ವಶನ್ ಯಾವ್ದು ಕೇಳ್ಬೋದು ಅಂತಂದರೆ ಎಕ್ಸ್ಪ್ಲೈನ್ ಎನಿ ಫೋರ್ ಫೀಚರ್ಸ್ ಆಫ್ ಪ್ಲ್ಯಾನಿಂಗ್ ಸೊ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಫಸ್ಟು ಪಾಯಿಂಟ್ಸ್ನ ಬರೀರಿ ಪಾಯಿಂಟ್ಸ್ನ ಬರೆಯೋದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ ಬರದಾದಮೇಲೆ ಒಂದೊಂದೇ ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡಿ ಸೊ ಪ್ರೆಸೆಂಟೇಷನು ತುಂಬಾ ಚೆನ್ನಾಗಿರುತ್ತೆ ಆ ರೀತಿಯಾಗಿ ಬರದ್ರೆ ನೆಕ್ಸ್ಟ್ ಫೋರ್ ಮಾರ್ಕ್ಸಲ್ಲಿ ಇನ್ಯಾವ ಕ್ವಶನ್ ಕೇಳ್ತಾರೆ ಅಂತಂದರೆ ಎಕ್ಸ್ಪ್ಲೈನ್ ಎನಿ ಫೋರ್ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಲಿಮಿಟೇಷನ್ಸ್ ಅಂದರೂ ಒಂದೇ ಡಿಸಡ್ವಾಂಟೇಜ್ ಅಂತಂದರೂ ಒಂದೇ ಡಿಮೆರಿಟ್ಸ್ ಅಂತಂದರೂ ಒಂದೇ ಕನ್ಫ್ಯೂಸ್ ಆಗಬೇಡಿ ಸೊ ನಾಲ್ಕು ಮಾರ್ಕ್ಸ್ ಆಯಿತು ಈಗ ಎಂಟು ಮಾರ್ಕ್ಸಲ್ಲಿ ಯಾವ ಕ್ವಶನ್ನ ಕೇಳ್ತಾ ಇದ್ದಾರೆ ಅಂತಂದರೆ ಅಂದರೆ ಯಾವ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ ಇದರಲ್ಲಿ ಎಕ್ಸ್ಪ್ಲೈನ್ ಎನಿ ಫೋರ್ ಟೈಪ್ಸ್ ಆಫ್ ಪ್ಲಾನಿಂಗ್ ಇದೆಯಲ್ಲ ಅದನ್ನು ನೋಡ್ಕೊಳ್ಳಿ ಮತ್ತು ವಾಟ್ ಈಸ್ ಪ್ಲಾನಿಂಗ್ ಅಂತಲೂ ಕೂಡ ಕೇಳ್ತಾರೆ ಸೊ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು ಇವಾಗ ನೆಕ್ಸ್ಟ್ ಚಾಪ್ಟರ್ನ ಚಾಪ್ಟರ್ ಫೈವ್ ನೋಡ್ತಾ ಹೋಗೋಣ ಆರ್ಗನೈಸಿಂಗ್ ಈ ಚಾಪ್ಟರಲ್ಲಿ ವಾಟ್ ಈಸ್ ಡೆಲಿಗೇಷನ್ ಅಂತ ಕೇಳ್ತಾರೆ ಹಾಗೆ ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಅಂತ ಕೇಳ್ತಾರೆ ನೆಕ್ಸ್ಟು ಇದರಲ್ಲಿ ಎಮ್ಸಿಕ್ಯೂಸ್ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆ್ಯನ್ ಎಲಿಮೆಂಟ್ ಆಫ್ ಡೆಲಿಗೇಷನ್ ಅಂತ ಕೇಳ್ತಾರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಸ್ ನಾಟ್ ಆ್ಯನ್ ಎಲಿಮೆಂಟ್ ಆಫ್ ಡೆಲಿಗೇಷನ್ ನೆಕ್ಸ್ಟ್ ಟೂ ಮಾರ್ಕ್ಸ್ ನೋಡೋದಾದರೆ ಡಿಫೈನ್ ಆರ್ಗನೈಸಿಂಗ್ ಅಂತ ಕೇಳ್ತಾರೆ ಮತ್ತು ಗಿವ್ ದ ಮೀನಿಂಗ್ ಆಫ್ ಫಾರ್ಮಲ್ ಆರ್ಗನೈಸೇಷನ್ ಅಂತ ಕೇಳ್ತಾರೆ ಮತ್ತು ಡಿಫ್ರೆನ್ಸ್ನ ಕೇಳ್ತಾರೆ ಇಲ್ಲಿ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಅಥಾರಿಟಿ ಆ್ಯಂಡ್ ಅಕೌಂಟೆಬಿಲಿಟಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು ನೆಕ್ಸ್ಟ್ ಇದೇ ರೀತಿ ಸ್ಟೇಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಡೆಲಿಗೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ ಅಂತ ಕೇಳ್ತಾರೆ ಡೆಲಿಗೇಷನ್ ಮತ್ತು ಡಿಸೆಂಟ್ರಲೈಸೇಷನ್ಗೂ ಇರೋ ವ್ಯತ್ಯಾಸನ ನೀವು ಬರೀಬೇಕಾಗತ್ತೆ ಇವಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಇದು ಮೋಸ್ಟ್ ಚಾಪ್ಟರ್ ವೈಸು ಇದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ ನಿಮ್ಮ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲೂ ಕೂಡ ಈ ಮ್ಯಾಚ್ ದ ಫಾಲೋಯಿಂಗು ರಿಪೀಟ್ ಆಗಿರೋ ಅಂಥದ್ದು ಹಾಗೆ ಈ ಚಾಪ್ಟರಲ್ಲಿ ಇನ್ಯಾವುದು ಎಂಟು ಮಾರ್ಕ್ಸಿಗೆ ಕೇಳ್ತಾರೆ ಅಂತಂದರೆ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಅಂತ ಕೇಳ್ತಾರೆ ನೆಕ್ಸ್ಟು ಸ್ಟೇಟ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫಾರ್ಮಲ್ ಆರ್ಗನೈಸೇಷನ್ ಅಡ್ವಾಂಟೇಜಸ್ ಅಂದರೂ ಒಂದೇ ಬೆನಿಫಿಟ್ಸ್ ಅಂತ ಅಂದರೂ ಒಂದೇ ಇಲ್ಲಿ ಏನು ಚಾಪ್ಟರ್ ವೈಸು ನಾನು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದೀನಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋ ಅಂಥದ್ದನ್ನು ನಾನು ಚಾಪ್ಟರ್ ವೈಸು ನಿಮಗೆ ಕೊಟ್ಟಿದ್ದೀನಿ ಜೊತೆಗೆ ಚಾಪ್ಟರ್ ವೈಸು ಫೋರ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಮತ್ತು ಏಯ್ಟ್ ಮಾರ್ಕ್ಸ್ದು ಮ್ಯಾಚ್ ಆಫ್ ಮ್ಯಾಚ್ ಆಫ್ ಫಾಲೋಯಿಂಗ್ ಆ್ಯಂಡ್ ಎಮ್ ಸಿ ಕೂಡ ಕೊಟ್ಟಿದ್ದೀನಿ ಅದಕ್ಕೆಲ್ಲ ಆನ್ಸರ್ಸ್ ಕೂಡ ಕೊಟ್ಟಿದ್ದೀನಿ ನೀಟಾಗಿ ಓದ್ಕೊಳ್ಳಿ ಇಷ್ಟು ಕ್ವಶನ್ಸ್ನ ಓದ್ಕೊಳ್ಳೋದ್ರಿಂದ ಖಂಡಿತವಾಗಿ ನೀವು ಫಾರ್ಟಿ ಮಾರ್ಕ್ಸಿಗೆ ತರ್ಟಿ ಫೈವ್ ಪ್ಲಸ್ನೇ ಸ್ಕೋರ್ ಮಾಡ್ಬೋದು ಸೊ ನೀವು ಎಲ್ಲ ಕ್ವಶನ್ಸ್ನು ಓದ್ ಓದ್ತು ಅಂತ ಅಂದರೆ ಫಾರ್ಟಿ ಔಟ್ ಆಫ್ ಫಾರ್ಟಿ ಸ್ಕೋರ್ ಮಾಡೋದು ತುಂಬಾ ಈಸಿ ಇದೆ ಹಾಗಾಗಿ ಇನ್ನೂ ನಿಮಗೆ ಸಮಯ ಇದೆ ಹಾಗಾಗಿ ನಾನು ಕೊಟ್ಟಂಥ ಎಲ್ಲ ಕ್ವಶನ್ನೂ ಕೂಡ ತರೋವಾಗಿ ಓದ್ಕೊಳ್ಳಿ ಇನ್ನೇನಾದರೂ ಡೌಟ್ ಇದ್ರೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗೋದರಿಂದ ಶೇರ್ ಮಾಡೋದರಿಂದ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಏನಿದೆ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಏನಿದೆ ಆ ಫ್ರೆಂಡ್ಸ್ ಗ್ರೂಪ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಸೊ ನಮ್ಮ ಚಾನಲಿಂದ ಓದಿ ನಿಮ್ಮ ಸೀನಿಯರ್ಸು ಎಷ್ಟೆಲ್ಲ ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಅಂತ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಕಮ್ಯುನಿನಿ ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಎಲ್ಲರೂ ಕೂಡ ನೈಂಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ ನೈಂಟಿ ಟೂ ಪರ್ಸೆಂಟ್ ಫೈನಲ್ ಎಕ್ಸಾಮ್ ಅಲ್ಲಿ ತಗೊಂಡಿದ್ದಾರೆ ಸೊ ನಿಮಗೂ ಕೂಡ ಆ ರೀತಿಯಾಗಿ ಒಳ್ಳೆ ಪರ್ಸೆಂಟೇಜ್ನ ತಗೋಬೇಕು ಅನ್ನೋ ಆಸೆ ಇತ್ತು ಅಂತಂದ್ರೆ ನಮ್ಮ ಚಾನಲ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಫಾಲೋ ಮಾಡಿ ನಿಮ್ಮ ಫೈನಲ್ ಎಕ್ಸಾಮ್ಗಾಗಲಿ ಟೆಸ್ಟ್ಗಾಗಲಿ ಮಿಡ್ ಟರ್ಮ್ ನೀವೊಂದು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ ಐ ಹೋಪ್ ಇವತ್ತಿನ ಇನ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ